ವಿಶ್ವದ ಎಲ್ಲಾ ದೇಶಗಳನ್ನು ಅಭಿವೃದ್ಧಿ ಹೊಂದಿದ ಹಾಗೂ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಎಂದು ವಿಂಗಡಿಸಲಾಗಿದೆ. ಯಾವುದೇ ದೇಶ ಅಭಿವೃದ್ಧಿಯಾಗಬೇಕಾದಲ್ಲಿ ವಿವಿಧ ಕ್ಷೇತ್ರಗಳು ಅಂಶಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಅದರಲ್ಲೂ ಕೃಷಿ ಮತ್ತು ಕೈಗಾರಿಕಾ ಕ್ಷೇತ್ರಗಳು ಉಳಿದವುಗಳಿಗಿಂತ ಒಂದು ಹೆಜ್ಜೆ ಮುಂದಿವೆ ಎಂದರೂ ತಪ್ಪಿಲ್ಲ. ವಿಶ್ವದ ಯಾವುದೇ ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನು ಗಮನಿಸಿದಾಗ ಅಲ್ಲಿ ಕೃಷಿ ಹಾಗೂ ಕೈಗಾರಿಕೆಗಳು ಉತ್ತಮ ಸ್ಥಿತಿಯಲ್ಲಿ ಇರುವುದು ಕಂಡುಬರುತ್ತದೆ. ಜಪಾನ್ನಂತಹ ಪುಟ್ಟ ರಾಷ್ಟ್ರದಲ್ಲಿ ಕೃಷಿ ಉತ್ಪಾದನೆ ನಗಣ್ಯವಾಗಿದ್ದರೂ ಕೇವಲ ಕೈಗಾರಿಕಾ ಅಭಿವೃದ್ಧಿ ಮೂಲಕ ಅದು ಇಂದು ವಿಶ್ವದ ಮನೆಮಾತಾಗಿದೆ. ಭಾರತವೂ ಇದಕ್ಕೆ ಹೊರತಲ್ಲ. ವಿಶ್ವ ಸಮೂಹವು ಭಾರತದ ಬೆಳವಣಿಗೆ ನೋಡಿ ಇಂದು ವಿಶ್ವದ ಶ್ರೀಮಂತ ರಾಷ್ಟ್ರಗಳು ಭಾರತದೊಂದಿಗೆ ಸ್ನೇಹ ಬಯಸುತ್ತಿವೆ. ಭಾರತದ ಬಗ್ಗೆ, ಅಲ್ಲಿನ ಸಂಸ್ಕೃತಿ, ನಾಗರಿಕತೆ, ಬೆಳವಣಿಗೆ, ತಾಕತ್ತಿನ ಬಗ್ಗೆ ತಾವು ಇದುವರೆಗೂ ತಿಳಿದುಕೊಂಡದ್ದೆಲ್ಲ ತಪ್ಪು ಎಂಬ ಅರಿವು ವಿಶ್ವದ ಎಲ್ಲ ರಾಷ್ಟ್ರಗಳಿಗೂ ಮನವರಿಕೆಯಾಗಿದೆ. ಈ ಬದಲಾವಣೆಗೆ ಏನು ಕಾರಣ? ಈ ಪ್ರಶ್ನೆಗೆ ಉತ್ತರ ಹುಡುಕುತ್ತಾ ಹೋದರೆ ನಮಗೆ ದೇಶದ ಕೃಷಿ ಹಾಗೂ ಕೈಗಾರಿಕಾ ಕ್ಷೇತ್ರದಲ್ಲಿ ಭಾರೀ ಬದಲಾವಣೆ, ಬೆಳವಣಿಗೆಗಳು ಆಗಿರುವುದು ಕಂಡುಬರುತ್ತದೆ. ಚಂದ್ರು ಮಡಿಕೆ ಹೊಡೆದಾಕ್ಬಿಟ್ಟ. ಏನೋ ಚಂದ್ರು ಮಡಿಕೆ ಹೊಡೆದಾಕ್ಬಿಡ್ನ, ಕರಿ ಅವನ. ಚಂದ್ರು, ಚಂದ್ರು ಬಾಯ್ಲಿ. ಯಾಕೋ ಮಡಿಕೆ ಹೊಡೆದಾಕ್ಬಿಟ್ಟಂತೆ? ಇಲ್ಲಪ್ಪ, ಬಗ್ಸಕೋದೆಪ್ಪ, ಕೈ ಜಾರಿ ಕೆಳಗಡೆ ಬಿತ್ತಪ್ಪ, ಬೇಕಂತ ಹೊಡೆದಾಕಿಲ್ಲಪ್ಪ. ಇದು ಬೇಸಿಗೆ ಕಾಲ, ಮಣ್ಣಿನ ಮಡಿಕೆ ಸಿಗೋದು ಕಷ್ಟ. ಅದರಲ್ಲೂ ಇದ್ದಿದ್ದು ಒಂದು ಮಡಿಕೆನ ಹೊಡೆದಾಕ್ಬಿಟ್ಟಲ್ಲ. ಏನಪ್ಪ, ಅದು ಬರೀ ಮಣ್ಣಿನ ಮಡಿಕೆ ಅಲ್ಲ, ಅದಕ್ಕೇನು ಬೆಲೆ? ಅಪ್ಪ, ನಿನ್ನ ಫ್ರೆಂಡ್ ಅಂಗಡಿಗೆ ಹೋಗಿ ಇನ್ನೊಂದು ಮಡಿಕೆ ತಗೊಂಡ್ ಬಾರಪ್ಪ. ಇದು ಬೇಸಿಗೆ ಕಾಲ, ಮಡಿಕೆ ಸಿಗಲ್ಲ. ಮಡಿಕೆ ಎಲ್ಲಿ ಸಿಗುತ್ತಪ್ಪ? ಮಡಿಕೆ ಸಂತೆಲ್ ಸಿಗುತ್ತೆ ಮಕ್ಕಳ. ಅಪ್ಪ, ಮಡಿಕೆ ಹೇಗೆ ಮಾಡ್ತಾರೆ ಪ್ಲೀಸ್ ನಮ್ಮನ್ನು ಕರ್ಕೊಂಡು ಹೋಗಿ ತೋರ್ಸಪ್ಪ. ಆಯ್ತು, ನಡೀರಿ, ನಾನು ರೆಡಿ ಆಗ್ಬಿಟ್ಟು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಕೈಗಾರಿಕೆ ಎಂದರೆ ಒಂದು ನಿರ್ದಿಷ್ಟ ವಸ್ತುವನ್ನು ಉತ್ಪಾದಿಸಿ ಮಾರುವ ಘಟಕ ಎಂದು ಅರ್ಥೈಸಬಹುದು. ದೇಶದ ಆರ್ಥಿಕ ಪ್ರಗತಿಯಲ್ಲಿ ಕೃಷಿಯ ಜತೆಗೆ ಕೈಗಾರಿಕೆಗಳು ಸಹ ಮಹತ್ತರ ಪಾತ್ರ ವಹಿಸುತ್ತವೆ. ಕೈಗಾರಿಕಾ ಕ್ರಾಂತಿಗೂ ಮುನ್ನ ದೊಡ್ಡ ಪ್ರಮಾಣದಲ್ಲಿ ವಸ್ತುಗಳ ಉತ್ಪಾದನೆ ಸಾಧ್ಯವಿರಲಿಲ್ಲ. ಆದರೆ 18ನೇ ಶತಮಾನದಲ್ಲಿ ಬ್ರಿಟನ್ನಲ್ಲಿ ಕೈಗಾರಿಕಾ ಕ್ರಾಂತಿ ಆರಂಭವಾಗುತ್ತಲೇ ಇಡೀ ವಿಶ್ವದ ಚಹರೆಯೇ ಬದಲಾಗತೊಡಗಿತು. 20ನೇ ಶತಮಾನ ಅನೇಕ ದೇಶಗಳಲ್ಲಿ ಭಾರೀ ಬದಲಾವಣೆ ತಂದಿತು. ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ಕೈಗಾರಿಕಾ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗಿದೆ. ಕೈಗಾರಿಕೆಗಳು ದೇಶದ ಒಟ್ಟು ಆದಾಯ ಉತ್ಪಾದನೆಯಲ್ಲಿ ಮಹತ್ತರ ಪಾತ್ರ ವಹಿಸುತ್ತಿವೆ. ಯಾವುದೇ ಒಂದು ಕೈಗಾರಿಕೆ ಯಶಸ್ವಿಯಾಗಲು ಮಾನವ ಶಕ್ತಿ, ನೈಸರ್ಗಿಕ ಸಂಪನ್ಮೂಲಗಳು ಹಾಗೂ ತಂತ್ರಜ್ಞಾನ, ಈ ಮೂರೂ ಒಂದಾಗಿ ಕೆಲಸ ಮಾಡಬೇಕಾಗುತ್ತದೆ. ಭಾರತ ಈ ಮೂರರಲ್ಲೂ ಶ್ರೀಮಂತವಾಗಿರುವುದರಿಂದ ಇಲ್ಲಿ ಗಣಿಗಾರಿಕೆ, ಪೆಟ್ರೋಲಿಯಂ, ವಜ್ರದ ಪಾಲಿಶಿಂಗ್, ಚಲನಚಿತ್ರ,
ಜವಳಿ, ಮಾಹಿತಿ ತಂತ್ರಜ್ಞಾನ, ಸೇವಾ ಕ್ಷೇತ್ರಗಳು, ಕರಕುಶಲ ವಸ್ತುಗಳು ಪ್ರಮುಖ ಕೈಗಾರಿಕೆಗಳಾಗಿ ಬೆಳೆದಿವೆ. ಇವೆಲ್ಲ ಸಾಂಪ್ರದಾಯಿಕ ಕೈಗಾರಿಕೆಗಳಿಗಿಂತ ವಿಭಿನ್ನ ಎಂಬುದು ಗಮನಾರ್ಹ. ಬಂಡವಾಳದ ಪ್ರಮಾಣ, ಕಾರ್ಮಿಕರ ಸಂಖ್ಯೆ, ಉಪಯೋಗಿಸುವ ಸಂಪನ್ಮೂಲದ ಪ್ರಮಾಣ, ಉತ್ಪಾದನಾ ಸಾಮರ್ಥ್ಯ, ಈ ಮೊದಲಾದವುಗಳ ಆಧಾರದ ಮೇಲೆ ಕೈಗಾರಿಕೆಗಳನ್ನು ಬೃಹತ್ ಅಥವಾ ದೊಡ್ಡ ಕೈಗಾರಿಕೆಗಳು ಹಾಗೂ ಸಣ್ಣ ಕೈಗಾರಿಕೆಗಳು ಎಂದು ವಿಂಗಡಿಸಲಾಗಿದೆ. ಸಣ್ಣ ಕೈಗಾರಿಕೆಗಳನ್ನು ಗೃಹ ಅಥವಾ ಗುಡಿ ಕೈಗಾರಿಕೆಗಳು ಹಾಗೂ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಎಂದು ಪುನರ್ವಿಂಗಡಿಸಬಹುದು. ಜೇನು ಸಾಕಾಣಿಕೆ, ರತ್ನಕಂಬಳಿ ಹೆಣಿಗೆ, ಕೈಮಗ್ಗ, ಖಾದಿ ಮತ್ತು ರೇಷ್ಮೆ ಬಟ್ಟೆ ತಯಾರಿಕೆ, ಕರಕುಶಲ ವಸ್ತು ತಯಾರಿಕೆ, ತೆಂಗಿನ ವಸ್ತು ತಯಾರಿಕೆ ಮುಂತಾದವು ಗುಡಿ ಕೈಗಾರಿಕೆಗಳು. ಅಂದರೆ ಇವುಗಳನ್ನು ಹೆಚ್ಚು ಮಂದಿಯ ಸಹಾಯವಿಲ್ಲದೆ ಮನೆಯ ಮಂದಿಯೇ ಈ ವಸ್ತುಗಳನ್ನು ತಯಾರಿಸುತ್ತಾರೆ. ಸಣ್ಣ ಯಂತ್ರಗಳಿಂದ ಬಟ್ಟೆ ನೇಯುವುದು, ಗೃಹೋಪಕರಣಗಳನ್ನು ತಯಾರಿಸುವುದು, ಮುದ್ರಣ ಕಾರ್ಯ ಮುಂತಾದವು ಆಧುನಿಕ ಸಣ್ಣ ಪ್ರಮಾಣದ ಕೈಗಾರಿಕೆಗಳು. ಅಂದರೆ ಯಂತ್ರ ಮತ್ತು ಕನಿಷ್ಠ ಪ್ರಮಾಣದ ಮಾನವ ಸಂಪನ್ಮೂಲ ಬಳಸಿ ಸಾಧಾರಣ ಪ್ರಮಾಣದಲ್ಲಿ ವಸ್ತುಗಳನ್ನು ತಯಾರಿಸುವುದೇ ಸಣ್ಣ ಕೈಗಾರಿಕೆ. ಗುಡಿ ಕೈಗಾರಿಕೆಗಳು ವಂಶಪಾರಂಪರ್ಯವಾಗಿ ಬಂದ ಕಸುಬುಗಳನ್ನೇ ಅತಿ ಕಡಿಮೆ ಬಂಡವಾಳದೊಂದಿಗೆ ಅಥವಾ ಬಂಡವಾಳವಿಲ್ಲದೆಯೇ ಮನೆಯವರೇ ಸೇರಿ ಮಾಡುವ ಕಸುಬುಗಳನ್ನು ಆಧರಿಸಿದೆ ಮತ್ತು ಈ ಕಸುಬು ಅವರ ಜೀವನದ ಅಗತ್ಯವೂ ಕೂಡ ಆಗಿರುತ್ತದೆ. ಉದಾಹರಣೆಗೆ ಮಡಕೆ ತಯಾರಿಸುವುದು, ಬುಟ್ಟಿ ಹೆಣೆಯುವುದು, ಇಟ್ಟಿಗೆ ತಯಾರಿಕೆ, ಕಂಬಳಿ ನೇಯುವುದು ಮೊದಲಾದವು. ಈ ಕಸುಬುಗಳಲ್ಲಿ ಅವರವರೇ ತಮಗೆ ಬೇಕಾದ ಕಚ್ಚಾ ಪದಾರ್ಥಗಳನ್ನು ಪರಿಸರದಲ್ಲೇ ಹುಡುಕಿ ತಂದು ಪೂರ್ಣ ಪ್ರಮಾಣದ ವಸ್ತುಗಳನ್ನು ತಯಾರಿಸುತ್ತಾರೆ. ಬುಟ್ಟಿಗೆ ಬೇಕಾದ ಬಿದಿರು, ಮಡಕೆಗೆ ಬೇಕಾದ ಮಣ್ಣು, ಹೈನುಗಾರಿಕೆ ಇತ್ಯಾದಿಗಳು ಇದಕ್ಕೆ ಉತ್ತಮ ಉದಾಹರಣೆ. ಅಪ್ಪ, ಮಡಿಕೆ ಹೇಗೆ ಮಾಡ್ತಾರೆ ಅಂತ ನೋಡೋದಕ್ಕೆ ಹೋಗ್ತಾ ಇದೀವಪ್ಪ. ಹಾ ಹೌದು ಮಕ್ಕಳ, ಮಡಿಕೆ ಹೇಗೆ ಮಾಡ್ತಾರೆ ಅನ್ನೋದನ್ನ ನಾನೀಗ ತೋರಿಸ್ತೀನಿ. ಓಡ್ಬೇಡಿ ಓಡ್ಬೇಡಿ, ನಿಧಾನಕ್ಕೆ ಹೋಗಿ ಮಕ್ಕಳ, ನಿಧಾನಕ್ಕೆ ಹೋಗಿ. ಮಕ್ಕಳ ಇಲ್ಲಿ ನೋಡಿ, ಮಡಿಕೆಗೆ ತಳನೇ ಇಲ್ವಲ್ಲಪ್ಪ. ನೋಡಿ ಇಲ್ಲಿ ಈ ಸೋಳ ಮತ್ತೆ ಕಲ್ ತಗೊಂಡು ತಳನ ಕಟ್ತಾ ಇದ್ದಾರೆ. ಹೇಗೆ ಕಟ್ತಾ ಇದ್ದಾರೆ ನೋಡು.
ಅಪ್ಪ ಮಡಿಕೆಯಲ್ಲಿ ಕಪ್ಪು ಮತ್ತು ಕೆಂಪು ನೋಡಿರಿನಿ ಅಪ್ಪ, ಇದೇನು ಕಪ್ಪ ಹೀಗಿದೆ? ಯಜಮಾನ್ರೆ, ಈ ಮಡಿಕೆ ಕೆಂಪಣ್ಣ ಮತ್ತು ಕಪ್ಪಣ್ಣ ಯಾಕಿರುತ್ತೆ ಸ್ವಲ್ಪ ಹೇಳಿ ಯಜಮಾನ್ರೆ. ಆವಾಗಿನ ಮುಚ್ಚಿ ಬಾಯಿ ಮುಚ್ಚಿ ಬಿಡದಲೆ ನಾವು ಉಸಿರು ಬಿಡದಲೆ ಮುಚ್ಚರೆ ಕಪ್ಪು ಬರ್ತದೆ, ಬಾಯಿ ಬಿಟ್ಟುಬಿಟ್ರೆ ಕೆಂಪು ಬರ್ತದೆ. ಅಪ್ಪ ಆವಾಗೆ ಎಂದರೇನಪ್ಪ? ಮಡಿಕೆನ ಒಣಗಿಸಿದ ಮೇಲೆ ಇಲ್ಲಿ ತಂದು ಜೋಡಿಸಿ ಆಮೇಲೆ ಇದನ್ನು ಮುಚ್ಚಿಬಿಟ್ಟು ಕೊನೆಯಲ್ಲಿ ಬೆಂಕಿಲಲ್ಲಿ ಸುಡ್ತಾರೆ. ಇದನ್ನೇನು ಮಕ್ಕಳ ಆವಗೆ ಅಂತ ಕರೀತಾರೆ. ಅಪ್ಪ ಮಣ್ಣಿನಿಂದ ಮಡಿಕೆ ಮಾಡ್ತಾರೆ, ಮಣ್ಣಿನಿಂದ ಇನ್ನೇನೇನು ಮಾಡ್ತಾರೆ? ಅಪ್ಪ ಇಟ್ಕೆನ ಹೇಗೆ ಮಾಡ್ತಾರೆ? ಬನ್ನಿ ಇಟ್ಕೆ ಹೇಗೆ ಮಾಡ್ತಾರೆ ಅಂತ ನಾನು ತೋರಿಸ್ತೀನಿ. ದೊಡ್ಡ ಪ್ರಮಾಣದಲ್ಲಿ ಜೇಡಿ ಮಣ್ಣು ತಂದು ಶೇಖರಣೆ ಮಾಡ್ತಾರೆ. ಶೇಖರಣೆ ಮಾಡಿದ ಮಣ್ಣಿಗೆ ನೀರು ಹಾಕಿ ಹದವಾಗಿ ಕಲಸ್ತಾರೆ. ಕಲಸಿದಂತಹ ಮಣ್ಣಿಗೆ ಅಚ್ಚು ಹಾಕಿ ಇಟ್ಟಿಗೆ ಕುಯ್ತಾರೆ. ಕುಯ್ದಂಥ ಇಟ್ಟಿಗೆಯನ್ನು ನೆರಳಿನಲ್ಲಿ ಚೆನ್ನಾಗಿ ಒಣಗಿಸ್ತಾರೆ. ಒಣಗಿಸಿದ ಇಟ್ಟಿಗೆಗಳನ್ನು ಸೌದೆ ಇದ್ಲು ಹಾಗೂ ಮರದ ಹೊಟ್ಟಿನಲ್ಲಿ ಗೂಡು ಕಟ್ಟಿ ಚೆನ್ನಾಗಿ ಸುಡ್ತಾರೆ. ಆಮೇಲೆ ಮನೆ ಕಟ್ಟಲು ಈ ಸಿದ್ಧವಾದಂಥ ಇಟ್ಟಿಗೆಯನ್ನು ಉಪಯೋಗಿಸ್ತಾರೆ. ಇದನ್ನೆಲ್ಲ ನಾವು ಶ್ರಮನ ನಾವು ಅರ್ಥ ಮಾಡ್ಕೊಬೇಕು. ಯಜಮಾನ್ರೇ ನಮಸ್ಕಾರ, ಓಟ್ ಬರ್ತೀವಿ, ತುಂಬ ಸಹಾಯ ಆಯಿತು. ಕುಂಬಾರರು ಮಡಕೆಯನ್ನು ಮಾಡಲು ಜೇಡಿ ಮಣ್ಣನ್ನು ಹತ್ತಿರದ ಕೆರೆ ಕುಂಟೆಗಳಿಂದ ಹೊತ್ತು ತಂದು ಮನೆಯ ಅಂಗಳದಲ್ಲೇ ಸಿಗುವ ನೀರಿನಿಂದ ಹದವಾಗಿ ಕಲಸಿ ಅದಕ್ಕೆಂದೇ ಮಾಡಲ್ಪಟ್ಟ ತಿರುಗಣೆಯಿಂದ ಮಡಕೆಗಳನ್ನು ತಯಾರಿಸುತ್ತಾರೆ. ಮೇದಾರರು ಕೂಡ ಹತ್ತಿರದ ಕಾಡುಗಳಲ್ಲಿ ಮತ್ತು ಊರ ಹೊರಗಿನ ಬಿದಿರಿನ ಮೆಳೆಗಳಲ್ಲಿ ಬಿದಿರಿನ ಗಳುಗಳನ್ನು ಕತ್ತರಿಸಿ ತಂದು ಅದನ್ನು ಸಮತಟ್ಟಾಗಿ ಚಾಪಿಸಿ ಅದರಿಂದ ಬಿದಿರಿನ ಪದಾರ್ಥಗಳನ್ನು ಮಾಡುತ್ತಾರೆ. ಕುರುಬರು ಕಂಬಳಿಯನ್ನು ತಾವೇ ಸಾಕಿದ ಕುರಿಗಳ ತುಪ್ಪಳದಿಂದ ತಯಾರಿಸುತ್ತಾರೆ. ತುಪ್ಪಳವನ್ನು ತೆಗೆದು ಅವುಗಳನ್ನು ಒಣಗಿಸಿ ಹದಮಾಡಿ ನವಿರಾದ ಕಂಬಳಿಯನ್ನು ನೇಯುತ್ತಾರೆ. ಇವುಗಳಿಗೆ ಬೇಕಾದ ಕಚ್ಚಾ ವಸ್ತುಗಳು ಸ್ಥಳೀಯವಾಗಿಯೇ ದೊರಕುವಂತಿದ್ದು ಈ ವಸ್ತುಗಳನ್ನು ತಯಾರಿಸಲು ಯಾವುದೇ ರೀತಿಯ ನುರಿತ ತಂತ್ರಜ್ಞಾನವಾಗಲಿ ಇಲ್ಲವೇ ಬೃಹತ್ ಬಂಡವಾಳವಾಗಲಿ ಹೆಚ್ಚು ಸ್ಥಳವಾಗಲಿ ಬೇಕಾಗಿರುವುದಿಲ್ಲ. ಮೊದಮೊದಲು ಎತ್ತುಗಳನ್ನು ಬಳಸಿ ಮರದ ಗಾಣದಿಂದ ಎತ್ತುಗಳನ್ನು ಸುತ್ತು ಹಾಕಿಸಿ ಕಬ್ಬಿನ ರಸ ತೆಗೆಯುತ್ತಿದ್ದರು. ಇದಕ್ಕಾಗಿ ಎತ್ತುಗಳು ಸುಮಾರು ಸುತ್ತುಗಳನ್ನು ಸುತ್ತಬೇಕಾಗಿತ್ತು. ಈ ಪ್ರಕ್ರಿಯೆ ಇನ್ನೂ ಕೆಲವು ಕಡೆ ಚಾಲ್ತಿಯಲ್ಲಿದ್ದರೂ ಈಗ ಅದು ರೂಢಿಯಲ್ಲಿಲ್ಲ. ಈಗ ಹೊಸ ಯಂತ್ರಗಳು ಬಂದು ಎತ್ತುಗಳನ್ನು ಸುತ್ತುವ ಹಿಂಸೆಯಿಂದ ದೂರ ಮಾಡಿವೆ. ಹೈನುಗಾರಿಕೆಯಲ್ಲೂ ಗಣನೀಯವಾಗಿ ಬದಲಾವಣೆಗಳಾಗಿವೆ. ಹಾಲು ಹಿಂಡುವ ಪ್ರಕ್ರಿಯೆಯನ್ನು ನೋಡಿದರೂ ಸಾಕು, ಆಗಿರುವ ಬದಲಾವಣೆಯನ್ನು ಎತ್ತಿ ತೋರಿಸುತ್ತದೆ. ಈಗ ನೀವು ನೋಡುತ್ತಿದ್ದೀರಲ್ಲ, ಇದು ಸಾಂಪ್ರದಾಯಿಕವಾಗಿ ಹಾಲನ್ನು ಹಿಂಡುವ ಕ್ರಿಯೆ. ಈಗ ಕೆಚ್ಚಲಿನಿಂದ ಹಾಲು ಹಿಂಡಲು ಯಂತ್ರಗಳೇ ಬಂದಿವೆ. ಜಾನುವಾರುಗಳಿಗೆ ನೋವಾಗದ ಹಾಗೆ ಈ ಯಂತ್ರಗಳು ಹಾಲನ್ನು ಹಿಂಡುತ್ತವೆ. ಬೆಲ್ಲ ತಯಾರಿಕೆ ಏಷ್ಯಾ ಮತ್ತು ಆಗ್ನೇಯ ಏಷ್ಯಾಗಳ ವಿಶೇಷ. ಪ್ರಾಚೀನ ವೈದ್ಯಶಾಸ್ತ್ರ ಆಯುರ್ವೇದದಲ್ಲಿ ಬೆಲ್ಲ ಮತ್ತು ಕಬ್ಬಿನ ರಸದ ಬಳಕೆ ಸೂಚಿತವಾಗಿದೆ. ಕಬ್ಬಿನ ಹಾಲಿನಿಂದ ತಯಾರಿಸುವ ಬೆಲ್ಲ ತಯಾರಿಕೆ ಸಣ್ಣ ಪ್ರಮಾಣದ ಉದ್ದಿಮೆ. ಕಬ್ಬನ್ನು ಅರೆದು ಕಬ್ಬಿನ ಹಾಲಿನಿಂದ ಬೆಲ್ಲ ತಯಾರಿಸುವ ಘಟಕಗಳನ್ನು ಆಲೆಮನೆ ಎಂದು ಕರೆಯುತ್ತಾರೆ. ಕಬ್ಬನ್ನು ಕೊಯ್ಲು ಮಾಡಿದ ನಂತರ ಎತ್ತುಗಳಿಂದ ಚಲಿಸುವ ಗಾಣಕ್ಕೆ ಕೊಟ್ಟು ಹಿಂಡಿ ರಸ ತೆಗೆಯಲಾಗುತ್ತದೆ. ಈ ರಸವನ್ನು ದೊಡ್ಡ ಕಡಾಯಿಯಲ್ಲಿ ಕುದಿಸಿ ಪಾಕ ತಯಾರಿಸಲಾಗುತ್ತದೆ. ಪಾಕಕ್ಕೆ ಕೊಂಚ ಸುಣ್ಣ ಬೆರೆಸಲಾಗುತ್ತದೆ. ಬೇರೆ ಯಾವುದೇ ರಾಸಾಯನಿಕಗಳ ಬಳಕೆ ಇಲ್ಲದ ಬೆಲ್ಲ ಸಕ್ಕರೆಗಿಂತ ಉತ್ತಮ, ಆರೋಗ್ಯಕರ. ಸಿದ್ಧ ಉಡುಪು ತಯಾರಿಕೆ. ವಸ್ತ್ರ ವಿನ್ಯಾಸವಾಗುವುದು ಕಂಪ್ಯೂಟರ್ನಲ್ಲಿ. ವಿನ್ಯಾಸದ ಕಾಗದದ ಪ್ರತಿ ಸಿದ್ಧವಾಗುತ್ತದೆ.
ಈ ಕಾಗದದ ಪ್ರತಿಕೃತಿ ಆಧರಿಸಿ ಯಂತ್ರವೇ ಬಟ್ಟೆಯನ್ನು ನಿಗದಿತ ವಿನ್ಯಾಸಕ್ಕೆ ಅನುಗುಣವಾಗಿ ಕತ್ತರಿಸುತ್ತದೆ. ಒಂದು ಸಲಕ್ಕೆ ಪದರು ಪದರಾಗಿ ಜೋಡಿಸಿಟ್ಟ 500 ಬಟ್ಟೆಗಳು ಆಕೃತಿಗಳಾಗಿ ಕತ್ತರಿಸಲ್ಪಡುತ್ತವೆ. ಈ ಆಕೃತಿಗಳನ್ನು ಹೊಲಿದು ಜೋಡಿಸುವ ಕೆಲಸ ಕಾರ್ಮಿಕರದ್ದು. ಸಿದ್ಧ ಉಡುಪುಗಳ ತಯಾರಿಕೆ ಸಣ್ಣ ಉದ್ದಿಮೆ, ಆದರೀಗ ಅದು ಬೃಹತ್ತಾಗಿ ಬೆಳೆದು ದೇಶದ ವಿದೇಶಿ ವಿನಿಮಯ ಗಳಿಕೆಯಲ್ಲಿ ಮಹತ್ತರ ಪಾತ್ರ ನಿರ್ವಹಿಸುತ್ತಾ ಇದೆ. ಈಚೆಗೆ ಈ ಉದ್ಯಮದಲ್ಲಿ ಯಂತ್ರಗಳ ಬಳಕೆ ಹೆಚ್ಚಿದೆ, ಆದರೆ ಸಿದ್ಧ ಉಡುಪುಗಳಿಗೆ ಇರುವ ಬೇಡಿಕೆ ಮತ್ತು ಅದನ್ನು ಸಿದ್ಧಗೊಳಿಸಲು ಬೇಕಾದ ಕುಶಲತೆಯ ಕಾರಣ ಈ ರಂಗದಲ್ಲಿ ಮಾನವ ಸಂಪನ್ಮೂಲದ ಬಳಕೆ ಹೆಚ್ಚು ಹಾಗೂ ಅನಿವಾರ್ಯ. ಸಿದ್ಧ ಉಡುಪು ತಯಾರಿಕೆಯಲ್ಲಿ ಒಂದೊಂದು ವಿಭಾಗದ ಕಾರ್ಮಿಕರು ವಸ್ತ್ರದ ಒಂದೊಂದು ತುಂಡನ್ನು ಹೊಲಿದು ಸಿದ್ಧಪಡಿಸುತ್ತಾರೆ. ಇಂಥ ತುಂಡುಗಳನ್ನು ಜೋಡಿಸಿ ಪೂರ್ಣಗೊಳಿಸುವ ಕೆಲಸ ಇನ್ನೊಂದು ವಿಭಾಗದ್ದು. ತಯಾರಾದ ವಸ್ತ್ರಕ್ಕೆ ಕ್ಷಣಾರ್ಧದಲ್ಲಿ ಗುಂಡಿ ಹಾಕುವ ಕೆಲಸ ಯಂತ್ರದ್ದು, ಆದರೆ ಆ ಯಂತ್ರಕ್ಕೆ ಬಟ್ಟೆಯನ್ನು ನೀಡುವ ಕೆಲಸ ಮನುಷ್ಯರೇ ಮಾಡಬೇಕು. ಹೀಗೆ ಸಿದ್ಧಗೊಂಡ ಉಡುಪಿಗೆ ಅಂಟಿರಬಹುದಾದ ಧೂಳು ದಾರದ ತುಂಡುಗಳನ್ನು ತೆಗೆದುಹಾಕಲು ಯಂತ್ರ ಬಳಕೆಯಲ್ಲಿದೆ. ಬಟ್ಟೆ ಉಡುಪಾಗಿ ಹೊರಬಿದ್ದು ದೇಶ ವಿದೇಶ ತಲುಪುತ್ತದೆ. ಕೋಳಿ ಸಾಕಣೆ. ಕೋಳಿ ಸಾಕಣೆ ಅಥವಾ ಕುಕ್ಕುಟ ಉದ್ಯಮಕ್ಕೆ 5,000 ವರ್ಷಗಳ ಇತಿಹಾಸವಿದೆ. ಇಂದು 53 ವಿವಿಧ ಬಗೆಯ ಕೋಳಿಗಳನ್ನು ಮೊಟ್ಟೆ ಉತ್ಪಾದನೆ, ಮಾಂಸ ಹಾಗೂ ತಳಿ ಅಭಿವೃದ್ಧಿಗೆಂದು ಸಾಕಲಾಗುತ್ತಿದೆ. ಮನೆಯಂಗಳ ಹಿತ್ತಲುಗಳೇ ಅಲ್ಲದೆ ಕಾರ್ಖಾನೆಯಂತೆ ಶೆಡ್ ನಿರ್ಮಿಸಿ 1,000 ಹಿಡಿದು 1,00,000 ಕೋಳಿಗಳವರೆಗೆ ಸಾಕಣೆ ಮಾಡಬಹುದು. ಲಾಭದಾಯಕವಾದರೂ ಸೋಂಕು ತಗುಲಿದರೆ ಅಪಾರ ನಷ್ಟ. ಗ್ರಾಮೀಣ ಪ್ರದೇಶಗಳಲ್ಲಿ ಬಡತನ ನಿವಾರಣೆ ಹಾಗೂ ಉದ್ಯೋಗಾವಕಾಶ ಸೃಷ್ಟಿಸುವಲ್ಲಿ ಕೋಳಿ ಸಾಕಣೆ ಸಹಕಾರಿ. ಜೇನು. 20,000 ಹೆಚ್ಚು ಜಾತಿಯ ಜೇನುಹುಳುಗಳಿವೆ. ಇಡೀ ಜೇನು ಹುಟ್ಟಿನ ಕೇಂದ್ರ ರಾಣಿ ಜೇನು. ಔಷಧವಾಗಿಯೂ ಬಳಸಬಹುದಾದ ಜೇನು ತುಂಬಾ ಪೌಷ್ಟಿಕಾಂಶಗಳಿಂದ ಕೂಡಿದೆ. ಜೇನು ಪೆಟ್ಟಿಗೆಗಳನ್ನು ಬಳಸಿ ಈಗ ಜೇನು ಸಾಕಣೆ ಮಾಡಲಾಗುತ್ತಿದೆ. ಜೇನುಹುಳುಗಳು ನಿಸರ್ಗದ ವರವಾದ ಹೂವುಗಳ ಮಕರಂದವನ್ನು ಹೀರುತ್ತ ಹಾಗೆ ಪರಾಗಸ್ಪರ್ಶಕ್ಕೂ ನೆರವಾಗುತ್ತವೆ. ಜೇನು ಹುಟ್ಟಿ ಮೇಣವನ್ನೂ ಒದಗಿಸುತ್ತದೆ.